ಇನ್ನು ಮತ್ತೊಂದು ವಿಚಾರ, ಮೊನ್ಮೊನ್ನೆ ಘಟನೆ, ಉರಿಗೌಡ ನಂಜೇಗೌಡ ಅದಾಗಲೇ ಟೈಟಲ್ ರಿಜಿಸ್ಟರ್ ಮಾಡಿದ್ರು, ಬಟ್ ನಿರ್ಮಾನಂದ ಶ್ರೀಗಳು ಕರೆದು ಮಾತಾಡಿದ ಮೇಲೆ ಸಿನಿಮಾ ಮಾಡಲ್ಲ ಇನ್ನು ಮುಂದೆ ಅಂತ ಹೇಳಿದ್ರು. ಸೊ ಇದೆಲ್ಲ ಯಾಕಂದರೆ ಸಿನಿಮಾ ನಿರ್ಮಾಪಕರು ಕೂಡ ಹೌದು ಮನರತ್ನ ಅವರು. ಸೊ ಈ ವಿಷಯ ಯಾಕೆಂದರೆ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರ, ಈಗಾಗಲೇ ಇಲ್ಲಿ ಒಕ್ಕಲಿಗ ವರ್ಸಸ್ ನಾಡಿ ಇವೆಲ್ಲ ಬೇರೆ ಬೇರೆ ಚರ್ಚೆ ಇರೋ ಕಾರಣ ಇದೆಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು ವರ್ಕೌಟ್ ಆಗುತ್ತಾ, ಚರ್ಚೆ ಆಗುತ್ತಾ, ಇಂಪ್ಯಾಕ್ಟ್ ಆಗುತ್ತಾ? ನೋಡಿ, ಇವರು ಯಾವ ಉದ್ದೇಶದಿಂದ ಉರಿಗೌಡ ನಂಜೇಗೌಡ ಒಂದು ಕಾಲ್ಪನಿಕ ಪಾತ್ರಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಎಲ್ಲೋ ಒಂದು ಕಡೆ ಒಕ್ಕಲಿಗರನ್ನ ಇಟ್ಕೊಂಡು ವ್ಯಾಪಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮುನಿರತ್ನ ಅವರು ಮಾಡಿದ್ರು. ನಮ್ಮ ಸಮಾಜದ ಶ್ರೀಗಳು ಇದನ್ನು ತಡೆ ಹಿಡಿಯೋ ಅಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಯಾವುದೇ ಒಂದು ಜಾತಿ ಅಥವಾ ಮತದ ಆಧಾರದ ಮೇಲೆ ಅದನ್ನು ವ್ಯಾಪಾರ ಮಾಡುವಂಥ ಒಂದು ಬುದ್ಧಿ ಇದೆಯಲ್ಲ, ಜನಗಳೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ಇದೆಲ್ಲ ಚುನಾವಣಾ ವಸ್ತುವಾಗಿ ವರ್ಕೌಟ್ ಆಗುತ್ತಾ, ಜನ ಇದನ್ನು ಪರಿಗಣನೆ ಮಾಡ್ತಾರೆ? ನೋಡಿ, ಇದು ಚುನಾವಣೆ ಅನ್ನೋದಕ್ಕಿಂತ ಒಬ್ಬ ಒಂದು ಜಾತಿಯವರನ್ನು ಅವಮಾನಿಸುವಂಥದ್ದು, ಒಂದು ಜಾತಿಯ ಅವರನ್ನು ಹೀಯಾಳಿಸುವಂಥದ್ದು, ಅವರನ್ನು ಕೊಲೆಗಡಕರನ್ನಾಗಿ ತೋರಿಸೋ ಅಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು, ಅದು ಯಾವುದು ಸತ್ಯವಾದ ಘಟನೆಗಳ ಮೇಲಲ್ಲ, ಕಾಲ್ಪನಿಕವಾದಂಥ ಪಾತ್ರಗಳನ್ನು ಸೃಷ್ಟಿ ಮಾಡಿ ಒಕ್ಕಲಿಗರು ವರ್ಸಸ್ ಮುಸ್ಲಿಂ ಅನ್ನೋ ಒಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಮ್ಮ ಒಕ್ಕಲಿಗರನ್ನ ಯೂಸ್ ಮಾಡಿಕೊಂಡು ವ್ಯಾಪಾರವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಏನು ಮುನಿರತ್ನ ಅವರು ತೋರಿಸಿದ್ದಾರೆ, ಅದರ ವಿರುದ್ಧ ಖಂಡಿತವಾಗ್ಲೂ ಜನ ಧ್ವನಿ ಎತ್ತುತ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ.